ಹೋಯ್ ನಮಸ್ಕಾರ ಮಾರ್ರಿ, ಶನಿವಾರ ಅಂದಾಳೆ ಹತ್ತಿದ ಕಂತೆ ಕಂಡುಬಿಡಿ, ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥಕ್ಕೆ ಸಿಕ್ಕೋಸ್ತೀವಿ, ಫೆಂಗ್ಸರು ಪ್ಯಾಟಿ ಹೋಗಿ ಬರ್ತೀವಿ ಗಂಡಸರು, ಮೊಬೈಲ್ ತಗೊಂಡು ಫ್ರೆಂಡ್ಗಳಿಗೆ ಏನು ಮಾಡ್ತೀವಿ ಗಂಡ್ಗಳು, ಎಲ್ಲಿ ಚುರುಕುಟ್ಟಿ ಬೇಕಂತೀವಿ, ಬಾಳಿಯರ್ ಮಾಡಿಯರ್ ಮನೆ ತುಂಬ ಹಾಕ್ಲಿ ಗಂಡ ಓಡಾಡ್ತೀವಿ ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೋಯ್, ನಾವು ಹಿಂದಿನ ಸಂಚಿಕೆ ಒಂದು ಪ್ರಶ್ನೆ ಕೇಳಿದ್ವಿ, ಅದು ಏನು ಕೇಳಿದ್ರೆ ಅಟ್ರಕಾಣಿ ಅಂದರೆ ಅಂತನಾಳಿ, ಈ ಪಿಟ್ಲಿ ಮಾಡಿತ್ತಲ್ಲ ಆ ಸಂಚಿಕೆ ಕೇಳಿದ್ದೆ. ಅಟ್ರಕಾಣಿ ಪದದ ಸರಿಯಾದ ಅರ್ಥ ಯಾವ್ದು ಕೇಳಿದ್ರೆ ಎಂತಂದರೆ ನಿಷ್ಪ್ರಯೋಜಕ, ಕಾರ್ಯಕ್ಕೆ ಬರ್ದಿದ್ದಾನಂತಿಲ್ಲ ಹಾಗೆ. ಅಟ್ರಕಾಣಿ ಪದದ ಅರ್ಥ ಅದೇ, ಅಂದರೆ ಉಪಯೋಗ ಇಲ್ದಿದ್ದಾನೆ, ಕಾರ್ಯಕ್ಕೆ ಬರ್ದಿದ್ದಾನೆ ಅಂಬೋದಕ್ಕೆ ಅಟ್ರಕಾಣಿ ದಾಳಿ ಹೇಳ್ತಿದ್ರು. ಈ ಅಟ್ರಕಾಣಿ ಅನ್ನೋ ಪದವನ್ನು ಇವತ್ತಿನ ದಿವಸದಾಗಿ ಭಾರಿ ಕಮ್ಮಿಯಾಗಿ ಬಳಸ್ತಾ ಇದ್ರು. ಹಾಗೆ ಇವತ್ತಿನ ಸಂಚಿಕೆಗೆ ನಾನು ನಿಮಗೆ ಕೆಲವೊಂದು ಈ ದೈವಗಳ ಕಥೆಯನ್ನು ಹೇಳ್ಕೊಂಡಾಳಿ ಮಾಡಿದ್ವಿ. ಹಿಂದಿನ ಒಂದು ಸಂಚಿಕೆ ಹಂಗೆ ನಮ್ಮ ಕಾವ್ರಾಡಿ ನಾಗರಾಜ್ ಪಾಣ ಅವರು ಚಂದ ಮಾಡಿ ಹೇಳಿಕೊಟ್ಟಿದ್ರು. ಇವತ್ತಿನ ಸಂಚಿಕೆ ಹಂಗೆ ಅದಾದ್ಮೇಲೆ ಕೆಲವರೆಲ್ಲ ಕೇಳಿದ್ರೆ ಈ ದೈವಗಳ ಕಥೆಯನ್ನು ಬೇರೆ ಬೇರೆ ದೈವಗಳ ಕಥೆಯನ್ನು ನಮ್ಗೆ ಸ್ವಲ್ಪ ತಿಳಿಸಿಕೊಡಿನಿ, ಅದರಿಂದ ಸ್ವಲ್ಪ ಅನುಕೂಲ ಆಯ್ತು. ನಾವೇನಿದ್ರು ಈ ದೈವಗಳಿಗೆ ಹೊತ್ತು ಕೈ ಮುಗಿತ್ತು ಹರಕೆ ಹೇಳ್ಕಂತ ಹಬ್ಬಕ್ಕೆಲ್ಲ ಹೋಗಿ ಬತ್ತತ್ತು ಬಿಟ್ಟರೆ ಆ ದೈವಗಳ ಹಿನ್ನೆಲೆ ಗೊತ್ತಿಲ್ಲ, ಅದ್ರ ಕಥೆಯನ್ನು ಸ್ವಲ್ಪ ತಿಳಿಸಿಕೊಟ್ರೆ ಒಳ್ಳೆ ಉಪಯೋಗ ಆಯ್ತಂತ ಹೇಳಿದ್ರೆ. ಹಾಗೆ ಇವತ್ತಿನ ಈ ಒಂದು ಸಂಚಿಕೆ ಹಂಗೆ ನಂಗೆ ಗೊತ್ತಿದ್ದಂಗೆ ಕೆಲವರು ಹಿರಿಯರ ಹತ್ರ ಕೇಳೋದ್ರಿಂದ, ಮತ್ತು ಈ ಏನು ಪಾಣಾರಾಟದಂಗೆ ಬಪ್ಪ ಹೊಗಳಿಕೆ ಹಂಗೆ ಅದನ್ನೆಲ್ಲ ಚಂದ ಮಾಡಿ ಕೇಳಿದಾಗಳಿಕೆ ಈ ದೈವಗಳ ಕಥೆಯನ್ನೆಲ್ಲ ಗೊತ್ತಾಗ್ತದೆ. ಇದು ಜಾನಪದ ಕಥೆಯ ಆಯ್ಕೋಯ್, ಅಲ್ಲಿಂದ ಅಲ್ಲಿಗೆ ಭಾಗದಿಂದ ಭಾಗಕ್ಕೆ ಸ್ವಲ್ಪ ಏನಾದರೂ ಬದಲಾವಣೆ ಆಯ್ಕೂ ಸಾಕು. ನಾನು ಹೇಳಿದ್ರೆ ಏನಾದರೂ ತಪ್ಪಿದ್ದಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನಂದು ಹೇಳಿದ್ರೆ ಹಿರಿಯರಿಗೆ ಕೇಳಿ ತಿಳ್ಕೊಂಡು ಕಥೆಯನ್ನು ನಾನು ನಿಮ್ಗೆ ಇವತ್ತು ಹೇಳ್ತಾಯಪ್ಪ ಅಂಥದ್ದು. ಹಾಗೆ ಇವತ್ತಿಗೆ ಮೊದಲಿಗೆ ನಾನು ಯಾವುದು ಹೇಳ್ತಿದ್ದೆ ಅಂತ ಹೇಳಿದ್ರೆ ಹಳಿಯಮ್ಮ ದೇವರದ್ದು, ಹಳಿಯಮ್ಮನ ಕಥೆಯನ್ನು ನಿಮ್ಗೆ ತಿಳಿಸಿಕೊಡ್ತಿದ್ದೆ. ಈ ಹಳಿಯಮ್ಮ ದೇವರು ಎಂಬುದು ನಮ್ಮ ಈ ಒಂದು ಜಾನಪದರ ಕಲ್ಪನೆ ಹೆಂಗೆ ಅಥವಾ ಯಾವುದೋ ಒಂದು ಎಲ್ಲೋ ಒಂದು ಕತೆ ಹಿಂಗೆ ಯಾವ ರೀತಿ ಬಿಂಬಿಸಿರ ಅಂತ ಹೇಳಿದ್ರೆ, ಅವಳೊಂದು ಹಳ್ಳಿಯ ಒಂದು ಮಹಿಳೆ ಅಂತ ಹೇಳಿದ್ರೆ, ಈ ಕೃಷಿಗೆಲ್ಲ ಜಾಸ್ತಿ ಒತ್ತು ಕೊಟ್ಟಂಥ ಒಂದು ಮಹಿಳೆ, ಸ್ವಲ್ಪ ಕಷ್ಟದಂಗೆ ಬಡತನದಾಗಿದ್ದಂತಹ ಒಂದು ಹೆಂಗಸು ಈ ಹಳಿಯಮ್ಮ. ಹಳಿಯಮ್ಮಗೆ 101 ಜನ ಹೆಣ್ಣು ಮಕ್ಕಳಂಬ್ರು. ಅವಳಿಗೆ ಯಾವುದೇ ರೀತಿಯಾದ ಗಂಡು ಫಲ ಇಲ್ಲದೆ ಹೋಯ್ತಂಬ್ರೆ, ಗಂಡು ಮಕ್ಕಳು ಇರಲಿಲ್ಲ ಅಂದ್ರೆ ಬರೀ 101 ಜನ ಹೆಣ್ಮಕ್ಳು ಇದ್ದಿರಮ್. ಹಿಂದಿನ ಕಾಲದಾಗೆ ಎಂತ ಆಗ್ತಿತ್ತು ಅಂತ ಹೇಳಿದ್ರೆ, ಈ ಗೆದ್ದಿಗೆ ಜಗಳ ಬಪ್ಪದು, ಇನ್ನೊಂದು ಬಪ್ಪದು, ಮತ್ತೊಂದು ಬಪ್ಪದೆಲ್ಲ ಇದ್ದಿತ್ತಂಬ್ರೆ, ಆಗಳಿಕೆ ಏನಾಯ್ತು ಅಂತ ಹೇಳಿದ್ರೆ, ಈ ಹಳಿಯಮ್ಮನ ಗೆದ್ದಿ ಹತ್ತಿರದಂಗೆ ಈ ಚಿಕ್ಕಶೆಟ್ರ ಮತ್ತು ದೇವಶೆಟ್ರು ಗೆದ್ದಿ ಇದ್ದಿತ್ತಂಬ್ರೆ. ಚಿಕ್ಕಶೆಟ್ರ ದೇವಶೆಟ್ರ ಅಣ್ಣ ತಮ್ಮನ ಅಥವಾ ಏನು ಸಂಬಂಧಿಕರ ಅಂಬುದು ಈ ಕಥೆಗೆ ಉಲ್ಲೇಖ ಇಲ್ಲ. ಈ ಚಿಕ್ಕಶೆಟ್ರ ದೇವಶೆಟ್ರ ಕಾಲದಂಗೆ ಹಳಿಯಮ್ಮನೂ ಇದ್ದದ್ದಂಬ್ರೆ. ಹಂಗೆ ಎಂತಾಯಿತು, ಒಂದು ದಿವಸ ಈ ಹಳಿಯಮ್ಮನಿಗೂ ಮತ್ತು ಈ ಚಿಕ್ಕಶೆಟ್ರ ದೇವಶೆಟ್ರಿಗೂ ಒಂದು ಸಣ್ಣಕ್ಕೆ ಈ ಜಾಗದಂಗೆ ಗೆದ್ದಿ ಇದ್ರಾಗ ಒಂದು ವ್ಯಾಜ್ಯ ಬಂತಂಬ್ರೆ ಅಂತ ಹೇಳಿದ್ರೆ ಗಲಾಟೆ ಆಯ್ತಂಬ್ರೆ. ಈ ಗಲಾಟೆ ಆದಾಗಳಿಕೆ ಚಿಕ್ಕಶೆಟ್ರ ದೇವಶೆಟ್ರ ಈ ಹಳಿಯಮ್ಮನಿಗೆ ಹಾರ ಹೆಂಗೆ ತಕ್ಕ ಕಡ್ದ್ರಂಬ್ರೆ. ಹಾರಿ ತಕ್ಕ ಕಡ್ದಾಗಳಿಕೆ ಪಾಪ ಹಳಿಯಮ್ಮ ಹೆಂಗಸು, ಅದು ಅಲ್ಲದೆ ಬರೀ 101 ಜನ ಹೆಣ್ಣು ಮಕ್ಕಳು ಹಳಿಯಮ್ಮಂಗೆ, ಯಾವುದೇ ಗಂಡು ಮಕ್ಕಳು ಇರಲಿಲ್ಲ. ಹಾಂಗೆ ಈ ಹಳಿಯಮ್ಮ ಎಂತ ಮಾಡ್ದಾಳಂಬ್ರೆ, ಬೇಜಾರಾಯ್ತಂಬ್ರೆ, ಮಾ ದುಃಖ ಬಿಟ್ಟಾಳಂಬ್ರೆ, ದುಃಖ ಬಿಟ್ಟು ಈಶ್ವರ ದೇವ್ರ ಹತ್ರ ಬೇಡ್ಕೊಂಡಾಳಮ್ಮ, ನಂಗೆ 101 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟಿದೆ, ನಂಗೆ ಒಂದೇ ಒಂದು ಗಂಡು ಮಗು ಇಲ್ಲ, ನಂಗೆ ಒಂದು ಗಂಡು ಮಗು ಕೊಡೋ ದೇವರೇ ಅಂದಾಳಿ ಬೇಡ್ಕೊಂಡಾಳಂಬ್ರೆ. ಆಗಳಿಕೆ ಈಶ್ವರ ಎಂತ ಮಾಡ್ದ ಅಂತ ಹೇಳಿದ್ರೆ, ನಂದಿನ ಕೊಟ್ಟನಂಬ್ರೆ. ಅಂದರೆ ಹಿಂದಿನ ಇನ್ನೊಂದು ಕತೆ ನಾವು ಕಾಮಕ ಹೋದಾಗಳಿಗೆ ದಕ್ಷಯಜ್ಞ ಪ್ರಸಂಗ ಎಲ್ಲ ಕಂಡಾಗಳಿಕೆ ಈಶ್ವರ ಹೀಗೆ ತಲೆಯ ಕೂದಲನ್ನು ನೆಲಕ್ಕೆ ಬಡ್ದಾಗಳಿಕೆ ಅಲ್ಲಿ ವೀರಭದ್ರ ಹುಟ್ಟಿ ಬತ್ತಂತಿತ್ತು. ಅದೇ ಇದ್ರಾಗೆ ಎಂತ ಇತ್ತು ಅಂತ ಹೇಳಿದ್ರೆ, ಈಶ್ವರನ ತಲೆಯಿಂದ ಹುಟ್ಟಿ ಬಂದದ್ದು ನಂದಿ ಅಂಥೇಳಿ ಮಾಡಿರಿ ಈ ಕತೆಗೆ. ನಂದಿ ಹುಟ್ಟಿ ಬತ್ತಮ್, ನಂದಿ ಹುಟ್ಟಿ ಬಂದಾಗಳಿಕೆ ಈಶ್ವರ ಹಳಿಯಮ್ಮನಿಗೆ ಆ ಮಗನನ್ನು ಕೊಡೋದಂಬ್ರೆ, ಈಗ ನಿಂಗೆ ಒಂದು ಗಂಡು ಪಾಲನ್ನು ಕೊಟ್ಟಿದ್ದಿ, ಗಂಡು ಮಗನ ಕೊಟ್ಟಿದ್ದಿ, ಇವನೇ ನಿನ್ನ ದತ್ತು ಮಗ ಅಂದೇಳಿ ಹೇಳಿ ಹಳಿಯಮ್ಮನ ಕೊಡೋದು. ಹಳಿಯಮ್ಮನ ಕೊಟ್ಟಾಗಳಿಕೆ ಹಳಿಯಮ್ಮನ ಖುಷಿ ಆತ, ಆ ಮಗನ ಕರ್ಕೊಬತ್ತಾಳು, ಕರ್ಕೊಬಂದು ಹೇಳ್ತಾಳೆ, ಹಿಂಗಿಂಗೆಲ್ಲ ಆಯಿತು ಮಗನೇ, ನಮಗೆ ಈ ಗೆದ್ದಿ ಗಲಾಟೆ ಹಿಂಗೆಲ್ಲ ಆಯಿತು, ನನ್ನ ಹಾರಿಯೆಲ್ಲ ತಕ್ಕ ಕಡ್ದ್ರು ಅಂತ ಹೇಳಿದಾಗಳಿಕೆ ಈ ನಂದಿ ಏನು ಮಾಡ್ದ ಅಂತ ಹೇಳಿದ್ರೆ, ಹಳಿಯಮ್ಮನ ಉಳಹಾಳ ಕಳಿಸ್ನವ್ರು. ಉಳಹಾಳ ಅಂದು ಹೇಳಿದ್ರೆ ಇಂಥದೇ ಅಂತೇಳಿ ಕಳಿಸ್ಲ, ಅದರಿಂದ ಮುಂದೆ ಹಿಂದೆ ನಾಗೂರು ಹಾಗೆಲ್ಲ ಬತ್ತಂತ ಹಾಕಿರ. ಹಂಗಾಗಿ ಉಳಹಾಲ ಅಂದ ಜಾಗ ಈ ಉಳ್ಳಾಲ ಹೌದು ಅಲ್ದು ಸರಿಯಾದ ಗೊತ್ತಿಲ್ಲ. ಉಳ್ಳಾಲಕ್ಕೆ ಉಳಹಾಲ ಅಂತಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖ ಅದು ಯಾವುದ್ರಾಗೂ ಇಲ್ಲ. ಉಳಹಾಲಕ್ಕೆ ಅಮ್ಮನ ಕಳಿಸಿ ಈ ನಂದಿ ಅಂತ ಮಾಡಿದ ಚಿಕ್ಕಶೆಟ್ರ ಮತ್ತು ದೇವಶೆಟ್ರತ್ತಿಗೆ ಯಾಕೆ ನನ್ನ ತಾಯಿ ಹಿಂಗೆ ಮೋಸ ಮಾಡ್ರಿ ಅಂತ ಕೇಮ್ ಖಾಪ್ಸುರಿಗೆ ಈ ಚಿಕ್ಕಶೆಟ್ರ ದೇವಶೆಟ್ರಿಗೆ ಗೊತ್ತಾಯ್ತಂಬ್ರೆ, ನಂದಿ ನಮ್ಮ ಹತ್ರ ಬತ್ತಿದ್ದ, ಇವ ಆ ನಂದಿ ಅಂತ ಹೇಳಿದ್ರೆ ಅವ ಭಯಂಕರ ಇದ್ದಿ ನಮ್ರ ಆಳು ಅಲ್ಲ ಹಾಗೆ, ಮತ್ತು ಪರಾಕ್ರಮಿ ಆಯ್ದು ನಮ್ಮ ಭಯಂಕರ ಪರಾಕ್ರಮಿ. ಆಗಳಿಕೆ ಈ ಚಿಕ್ಕಶೆಟ್ರ ದೇವಶೆಟ್ರಿ ಎಂತ ಮಾಡ್ರಿ ಅಂತ ಹೇಳಿದ್ರೆ, ನಂದಿ ಬತ್ತತ್ತು ಕಂಡು ಗೆದ್ದಿ ಮೇಲೆ ಬತ್ತಿದ್ದ ನಂದಿಯನ್ನು ಕಂಡು ಇವರು ಪಿರಂಗಿ ಹಿಂಗೆ ಗುಂಡು ಹರಿಸಿಬಿಟ್ರಮ್ಮ ನಂದಿಗೆ. ಆ ನಂದಿ ಏನು ಮಾಡಿದೆ, ಅವನ ಹತ್ರ ಅಂಥದ್ದು ಆಯುಧ ಯಾವುದು ಇಪ್ಕೋ, ಇವ್ರು ಪಿರಂಗಿ ಹಾರಿಸ್ತಾನ ಗೊತ್ತಿಲ್ಲದೆ ಇಪ್ಕೋ, ಆ ಗುಂಡು ಬಂದು ನಂದಿ ಸೊಂಟಕ್ಕೆ ತಾಗ್ತಂಬ್ರೆ ಸೊಂಟ ಮುರ್ಕೊಂಡು ನಂದಿ ಅದೇ ಗೆದ್ದೆಗೆ ಬಿದ್ದನಮ್ರೆ. ಆ ಉಳಹಲ್ಲು ಅವ್ರದ್ದು ಚಿಕ್ಕಶೆಟ್ರ ಮನೆ ಹತ್ರ ಇದ್ದು ಯಾವುದೋ ಒಂದು ಗೆದ್ದೆಗೆ ಬಿದ್ದನಮ್ರೆ. ಬಿದ್ದಾಗಳಿಕೆ ಅಂತ ಆಯಿತು, ಅವನ ಕಡೆಗೆ ಎಂತ ಇದ್ದರೂ ಈಶ್ವರನ ಈಶ್ವರ ಕಳಿಸಿಕೊಟ್ಟನು, ಅವನ ಹತ್ರ ಒಂದು ದೈವಿ ಶಕ್ತಿ ಇತ್ತು. ಹಾಗಾಗಿ ಅವನು ಪುನಃ ಆಕಾಶ ಮಾರ್ಗವೇ ಹಿಂಗೆ ಹೋನಮ್ರು, ಹೋಯಿ ಎಂತಾಯ್ತು ಅಂತ ಹೇಳಿದ್ರೆ, ನಿಲ್ಲು
ಒಂದು ಜಾಗ ಬೇಕು, ನಂಗೆ ಸರಿಯಾದ ಒಂದು ತಾಣ ಬೇಕು, ಜಾಗ ಬೇಕಂದು ಹುಡ್ಕಂಥ ಹೋದಾಗಳಿಕೆ ನಂದಳಿಕೆಗೆ ಹೋ ನಮ್ರ, ನಂದಳಿಕೆಗೆ ಹೋಯ್ ನಿತ್ ನಮ್ರ, ಅಲ್ಲಿ ಹೋಯಿ ನಂದಿ ನಿತ್ ನಮ್ರ. ಅಲ್ಲಿಂದ ಬೇರೆ ಬೇರೆ ಬದಿ ಬಂದ, ಮೆಕ್ಕಿಕಟ್ಟಿಗೆ ಬಂದದ್ದು ಅದೇ ನಂದಿ ಅಂಥೇಳಿ ಕೆಲವು ಕತೆ ಉಲ್ಲೇಖ ಇತ್ತು. ಹಾಗೆ ಮುಂದೆ ಬಪ್ಪಂತೆ ಒಳ್ಳೊಳ್ಳೆ ಯಾವ ಸ್ಥಾನ ಇತ್ತು, ನಂಗೆ ಅವನಿಗೆ ನಿಲ್ಲುಕ್ಕೆ ಒಂದು ಒಳ್ಳೆ ಜಾಗ ಎಲ್ಕೊಂಡು ಅಲ್ಲಲ್ಲಿ ನಿಂತ್ಕೊಂತ ಬಂದಮ್ರ. ಇತ್ತ ತಾಯಿ ಹಳಿಯಮ್ಮ ಉಳು ಹಾಲುಕ್ಕೆ ಹೋದಳಮ್ರ. ಇದು ಚಿಕ್ಕ ಶೆಟ್ರಿ ದೇವೇಶ್ ಶೆಟ್ರಿಗೆ ಗೊತ್ತಾಯ್ತಮ್ರಿ. ಇವ್ರು ಅಷ್ಟಕ್ಕೂ ಬಿಡ್ಲ, ಮತ್ತೆ ಪುನಃ ಎಂತ ಮಾಡ್ರ ಅಂತ ಹೇಳ್ರಿ, ಈ ಹಳಿಯಮ್ಮ ಮತ್ತು ಮಕ್ಕಳೆಲ್ಲ ಮನೆ ಒಳಗಿದ್ದಾಗಳಿಗೆ ಹಳಿಯಮ್ಮನ ಮನೆ ಬಾಗಿಲಿಗೆ ಮುಳ್ಳಿನ ತಟ್ಟಿ ಬಿಗ್ಸ್ರಮ್ರಿ. ಎಲ್ಲ ಬದಿಗೂ ಬಾಗಿಲು ತಳಿಕಂಡಿಗೆಲ್ಲ ಮುಳ್ಳಿನ ತಟ್ಟಿಯನ್ನು ಬಿಗಿಸಿ ರಾತ್ರಿ ಆ ಮನೆಗೆ ಬೆಂಕಿ ಹಾಕಿ ಬಿಟ್ರಮ್ರಿ. ಹಳಿಯಮ್ಮ ಮತ್ತು 101 ಜನ ಮಕ್ಕಳು ಅದೇ ಮನೆಯವ್ಗೆ ಉಳಿದು ಬಿಟ್ರಮ್ರು. ಉಳಿದು ಬಿಟ್ಟಾಗಳಿಕೆ ಅಂತಾಯ್ತು, ಬೆಂಕಿ ಬಿತ್ತು, ಮನೆಯದೆಲ್ಲ ಒಂದೊಂದು ಬೀಳಕ್ಕೆ ಶುರುವಾಯ್ತಮ್ರು. ಅಷ್ಟೊತ್ತಿಗೆ ಹಳಿಯಮ್ಮ ಎಂತೆಂತೆಲ್ಲ ಮಾಡ್ಕೊಂಡು ಆ ಮುಳ್ಳಿನ ತಟ್ಟಿಯನ್ನು ದೂಡಿ ಹೆರ್ಗೋಡ್ ಬಂದಳಮ್ರು. ಹೆರ್ಗೋಡ್ ಬಪ್ಸರಿಗೆ ಎಲ್ಲ ಮಕ್ಕಳನ್ನು ಕಟ್ಕೊಂಡೆ ಬಪ್ಸರಿಗೆ. ಅದರಂಗೆ ಕೆಲವ್ರು ಹೇಳ್ತಾರೆ ಕಳಿನ ಚಿಕ್ಕು, ಮತ್ತು ಕೆಲವ್ರು ಹೇಳ್ತಾರೆ ಬಗ್ ಚಿಕ್ಕು ಅಂತ ಹೇಳಿ ಹೇಳ್ತಾರೆ. ಅವರಿಬ್ಬರಂಗೆ ಯಾರೋ ಒಬ್ಬರು ಮೈ ಮೇಲೆ ಎಂಥದ್ದು ಒಂದು ಮನೆಯ ಜಂತಿ ಅಂಥದ್ದು ಮುರಿದು ಬಿತ್ತಮ್ ಬೆಂಕಿ ಬಿದ್ದದ್ದು. ಅವರಿಗೆ ಸರಿಯಾಗಿ ಬಪ್ಪು ಕಾತಿರ್ಲಮ್ ನಡ್ಕೊಂಡು ಬಪ್ ಕಾತಿರ್ಲ ಇತ್ತಮ್ರು. ಹಂಗಾರು ಹಳಿಯಮ್ಮ ಅವರೆಲ್ಲ ಮಕ್ಕಳನ್ನು ಚೆಂಚ್ಕೊಂಡು ಉಳಹಾಲದಿಂದ ನಾಗೂರು ಮಾರ್ಗ ಹಿಂಗೆ ಮುಂದೆ ಬಪ್ಸೂರಿಗೆ ಅಲ್ಲೊಂದು ಕಳಿನ ಹೊಂಡವ ಎಂಥದ್ದು ಒಂದು ಹಳಿ ಒಂದು ಸಿಕ್ಕತ್ತಮ್ಮ, ಕಳಿನ ಹೊಳಿಯ ಎಂಥದ್ದು ಅಂತ ಹೇಳ್ತಾರೆ ಹೆಸರು. ಆ ಹೊಳಿ ಹತ್ರ ಬಂದಾಗ ಅಲ್ಲಿ ಕಳಿನ ಚಿಕ್ಕ ಇದ್ದೀನಮ್ರು. ಆ ಹೊಳಿ ದಾಟಿ ಅವ್ರಿಗೆ ಆಚೆ ಹೋಯ್ಕು ಬೇರೆ ಸ್ಥಳಕ್ಕೆ ಹೋಯ್ಕಾರ. ಆ ಕಳಿನ ಚಿಕ್ಕನ ಹತ್ರ ಹಳಿಯಮ್ಮ ಹೇಳ್ದಳಂಬ್ರೆ, ನನ್ನ ಮತ್ತು ನನ್ನ ಈ 101 ಮಕ್ಕಳನ್ನು ಒಂದೇ ಸಲಕ್ಕೆ ಈ ದೋಣೆಗೆ ಈಚೆಯಿಂದ ಆಚೆ ದಡಕ್ಕೆ ಸೇರಿಸಿಬಿಡು ನೀನು ಅಂದಳಿ ಹೇಳ್ತಾಳಂಬ್ರೆ. ಅಷ್ಟೊತ್ತಿಗೆ ಈ ಕಳಿನ ಚಿಕ್ಕ ಅಂತ ಮಾಡ್ದ, ಅವರಷ್ಟು ಜನನ ಒಂದೇ ಸಲಕ್ಕೆ ದೋಣೆಂಗೆ ಈಚಿಂದ ಆಚೆ ದಾಣಿಸ್ದಮ್ರು. ದಾಣಿಸಿ ಆದಮೇಲೆ ನಾನು ದಾಣಿಸೋದಕ್ಕೆ ನಂಗೆ ಏನಾದ್ರು ಕೊಡ ಅಂದಳಿ ಕಳಿನ ಚಿಕ್ಕ ಕೇಳ್ನಮ್ರು. ಆಗಳಿಗೆ ಹಳೆಯಮ್ಮನ ಹತ್ರ ಕೊಡೋಕೆ ಅಂಥದ್ದು ಇರಲಮ್ರು. ಅವಳು ಎಂತ ಮಾಡ್ದಾಳು, ಅದೇ ಹೊಳಿ ಹೊಯಂಗಿ ಬಾಚಿ ಕಳಿನ ಚಿಕ್ಕನಿಗೆ ಕೊಟ್ಟಳಮ್ರು. ಆಗಳಿಗೆ ಕಳಿನ ಚಿಕ್ಕ ಹೇಳ್ನಮ್ರು, ನನ್ನ ಹಳಿದೆ ಈ ಹೊಯಂಗಿನ ಬಾಚಿ ನೀನು ನಂಗೆ ಅಂತ ಕೊಟ್ಟದ್ದು, ಅದರಿಂದ ನಂಗೇನು ಉಪಯೋಗ, ನೀನು ನಂಗೆ ಬೇರೆ ಏನಾದ್ರು ಕೊಡಂದಳಿ ಹೇಳಕು. ಕೊಡಂದಳಿ ಹೇಳಕು ಹಳಿಯಮ್ಮ ಹೇಳ್ದಳಮ್ಮ, ನನ್ನ ಹತ್ರ ಕೊಡೋಕೆ ಅಂಥದ್ದು ಇರಲಿಲ್ಲ, ಈ ಒಂದು ಪರಿಸ್ಥಿತಿ ನಾನು ಹಿಂಗೆ ಎಂತ ಕೊಡ್ಲಕ್ಕೆ, ನನ್ನ ಹತ್ರ ಕೊಡೋಕೆ ಅಂತ ಇತ್ತು ಕೇಮ್ಕು. ಈ ಕಳಿನ ಚಿಕ್ಕ ಹೇಳ್ನಮ್ರ, ನನಗೆ ಹೆಣ್ಣು ಸಂತಾನ ಇಲ್ಲ, ನನಗೆ ಹೆಣ್ಣು ಮಕ್ಕಳಿಲ್ಲ, ನಿನ್ನ 101 ಜನ ಮಕ್ಕಳೊಳಗೆ ಒಂದು ಮಕ್ಕಳನ್ನು ನನಗೆ ಕೊಡು ಅಂದಳಿ ಕಳಿನ ಚಿಕ್ಕ ಹೇಳ್ನಮ್ರ. ಅಮ್ಮಂಗೆ ಎಷ್ಟಾದ್ರು ಮಕ್ಕಳನ್ನು ಕೊಡೋಕ್ಕೆ ಖುಷಿ ಆತ, 101 ಇರಲಿ 1001 ಮಕ್ಕಳಿರಲಿ, ಆದರೆ ಆ ಮಾತೃಹೃದಯ ಎಂಬುದು ಅವಳಿಗೆ ಮಗಿನ ಕೊಡೋಕೆ ಮನಸ್ಸಾ ಇಲ್ಲ. ಆದರೂ ಎಂತಾಯ್ತಂತ ಹೇಳಿದ್ರೆ, ಒಂದು ಮಗು ನೆಡು ಕಾತಿರ್ಲೈದಿತ್ತಲ್ಲ ಸರಿಯಾಗಿ, ಆ ಮಗುವನ್ನು ಕಳಿನ ಚಿಕ್ಕನಿಗೆ ಕೊಟ್ಟು ನೀನು ಇವಳನ್ನು ಚಂದದಂಗೆ ಸಾಂಕು ಅಂದಳು ಹೇಳಿ ಮರ್ಕ್ತಾ ಅಲ್ಲಿಂದ ನಡ್ಕೊಂಡು ಹೋದಳಮ್ರು. ಮತ್ತು 100 ಮಕ್ಕಳನ್ನು ಕರ್ಕೊಂಡು ಸೀದಾ ಹೋದಳಮ್ರು. ಸೀದಾ ಹೋತ ಎಬ್ಸೂರಿಗೆ ಇಲ್ಲಿ ಬಂದಳಮ್ರು, ಎಲ್ಲ ಸಾರ್ಕಲ್ಲಲ್ಲಿ ಬಂದು, ಸಾರ್ಕಲ್ ಏನಿತ್ತು ಇದ್ರ ಹತ್ರ ಹಳ್ನಾಡ್ ಹತ್ರ, ಅಲ್ಲಿ ಬಂದು ಒಂದು ಆಲದ ಮರದ ಹತ್ರ ಹಳಿಯಮ್ಮ ನಿಂತಳಮ್ರು. ಹಳಿಯಮ್ಮ ಅಲ್ಲಿ ಬಂದು ನಿಂತು ಕಾಮ್ಸೂರಿಗೆ, ಅಲ್ಲಿ ಕಳಿನ ಚಿಕ್ಕನಿಗೆ ಏನೊಂದು ಮಗಳನ್ನು ಕೊಟ್ಟಿ ಬಂದಳು, ಆ ಮಗಳು ಇವ್ರು ಇಲ್ಲಿ ಬಾಪ್ಸೂರಿ ಇವ್ರಿಗಿಂತ ಮುಂದೆ ಇಲ್ಲಿ ಮುಂದೆ ಬಂದು ನಿಂತಿದ್ದಳಮ್ರು. ಅಮ್ಮಂಗೆ ಭಾರಿ ಖುಷಿ ಆಯ್ತಮ್ರು, ಇನ್ನು ನಾವು ಈ ಭೂಮಿ ಮೇಲೆ ಬದುಕಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಬದುಕು ನಮ್ರಾಗಲಿ ಆಯ್ತು, ನಮ್ಗೆ ಯಾರೂ ಇಲ್ಲ ಹಿಂದೆ ಮುಂದೆ ಯಾರು ಇಲ್ಲ, 101 ಜನ ಮಕ್ಕಳನ್ನ ಕರ್ಕೊಂಡು ಹ್ಯಾಂಗೆ ಬದುಕೋದು ಅಂತೇಳಿ ಹೇಳಿ ಆ ಒಂದು ಏನೊಂದು ಆಲದ ಮರದಡಿ ಗೋಳಿ ಮರನಡಿ ಅಲ್ಲೇ ತಾಯಿ ನೆಲೆಯ ಬಿಟ್ಟಳಮ್ರು. 101 ಕಲ್ಲು ಚಕ್ಕಿನ ಅಲ್ಲಿ ಇರಿಸ್ಕೊಂಡಳಮ್ರ. ಆ 101 ಕಲ್ಲು ಚಕ್ಕಿ ಅಂದೇ 101 ಚಿಕ್ಕುಗಳು. 101 ಚಿಕ್ಕು ಯಾರಂತ ಹೇಳಿದ್ರೆ ಹಳಿಯಮ್ಮನ 101 ಜನ ಮಕ್ಕಳೇ 101 ಜನ ಚಿಕ್ಕುವಾಯಿ ಅಲ್ಲಿ ನೆಲೆ ನಿಂತ್ರಮ್ರು. ಹಳಿಯಮ್ಮನ ಪ್ರಧಾನವಾಗಿ ನೆಲೆ ನಿಂತಳಮ್ರು ಹಳ್ನಾಡಂಗೆ. ಆ ಹಳ್ನಾಡಿನ ಸಾರ್ಕಲ್ ಅಂಬ ಜಾಗದಂಗೆ ಈಗಳು ಹಳಿಯಮ್ಮನ ಮೂಲಸ್ಥಾನ ಯಾವುದಂತ ಹೇಳಿದ್ರೆ ಅದೇ ಹಳ್ನಾಡು ಸಾರ್ಕಲ್. ಆ ಜಾಗದಾಗೆ ಹಳಿಯಮ್ಮ ನಿಂತದ್ದು ಅದೇ ಹಳಿಯಮ್ಮನ ಮೂಲಸ್ಥಾನ ಅಂಬ್ರು. ಈ ಒಂದು ಹಳಿಯಮ್ಮನ ಕತಿ ಈ ರೀತಿಯಾಗಿತ್ತು. ತುಂಬ ಕಷ್ಟಪಟ್ಟು ಏನೋ ಒಂದು ದೈವಿ ಶಕ್ತಿ ಅವಳು ಹುಟ್ಟು ಸುರಿಗೆ ಇದ್ದೀತೇನೋ, ಹಾಗಾಗಿ ಇವತ್ತಿನವರಿಗೂ ಹಳಿಯಮ್ಮ ಅಂದು ನಂಬ್ಕೊ ಬಂದಂತಹ ಅದೆಷ್ಟೋ ಜನ ಭಕ್ತರಿಗೆ ಒಳ್ಳೇದು ಮಾಡ್ಕೊಂಡು ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ಕೊಂಡು ಒಂದು ಒಳ್ಳೆ ಶಕ್ತಿ ದೇವತೆಯಾಗಿ ಈ ನಮ್ಮ ಎಲ್ಲ ಭಾಗದಾಗೆ ಇವತ್ತಿಗೂ ಒಳ್ಳೆ ಕಾರಣೀಕವಾಗಿ ಮೆರೀತಿಪ್ಪ ಅಂತ ದೇವ್ರಂತ ಹೇಳಿದ್ರೆ ಹಳಿಯಮ್ಮ. ಹಾಗೆ ಹಳಿಯಮ್ಮಂಗೆ ಹರಕೆ ಹೇಳ್ಕಂಸುರಿಗೆ ಮನೆಗೆ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಿದ್ದರೆ ಅಂಥ ಒಂದು ಸಂದರ್ಭದಾಗೆಲ್ಲ ಹಳಿಯಮ್ಮನಿಗೆ ಹರಕೆ ಹೇಳ್ಕಂತಾರೆ. ಹಾಗೆ ಚಿಕ್ಕುಗಳು 101 ಜನ ಚಿಕ್ಕು ಏನಿದ್ರು ಅದರಾಗೆ 101 ಜನ ಚಿಕ್ಕನ ಹೆಸರು ಇವತ್ತೆಲ್ಲರಿಗೂ ಗೊತ್ತಿಲ್ಲೇನೋ, ಆದರೂ ಗೊತ್ತಿದ್ದಂಥ ಈ ಕೆಲವೊಂದು ಚಿಕ್ಕಮ್ಮಲ ಏನಿದ್ರು ಅವರೆಲ್ಲರೂ ಹಾಗೆ ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಾಗಿ ಮತ್ತು ಏನಾದರೂ ಈ ಮದಿ ಆಯ್ದೆ ಇದ್ದದ್ದಿದ್ರೆ ಮನೆಗೆ ಹೆಣ್ಗಳಿಗೆ ಹೆಣ್ಮಕ್ಕಳಿಗೆಲ್ಲ ಮದಿ ಆಯ್ದೆ ಇದ್ದರೆ ಹಳಿಯಮ್ಮ ಚಿಕ್ಕಮ್ಮನಿಗೆಲ್ಲ ಈಗಳು ಹರಕೆ ಹೊತ್ಕಂತಾರೆ. ಹಾಗೆ ಎರಡನೇ ಕತಿ ಯಾವುದಂತ ಹೇಳಿದ್ರೆ ಇದು ದೊಡ್ಡಿಕಾಲು ಚಿಕ್ಕು. ದೊಡ್ಡಿಕಾಲು ಚಿಕ್ಕು ಅಂತಾರಮ್ರೆ ಕೆಲವರು ದೊಡ್ಡಿ ಕಲ್ಲು ಚಿಕ್ಕು ಅಂದಳಿ ಹೇಳ್ತಾರಮ್ರೆ. ಈ ಚಿಕ್ಕು ಹಳೆಯಮ್ಮನ ಒಂದು ಮಗಳೇ ಹೌದಾ ಏನೋ ಎಂಥದ್ದು ಗೊತ್ತಿಲ್ಲ, ಅದ್ರ ಬಗ್ಗೆ ಉಲ್ಲೇಖದ್ದು ಸರಿಯಾಗಿ ಜಾನಪದದ ಕತೆಂಗೆ ಇಲ್ಲ. ಈ ದೊಡ್ಡಿಕಾಲು ಚಿಕ್ಕು ದೇವರ ನೆಲೆ ನಿಂತದ್ದು ಹೆಂಗೆ ಅಂತ ಹೇಳಿದ್ರೆ, ಈ ದೊಡ್ಡಿಕಾಲು ಚಿಕ್ಕಮ್ಮನು ಹಾಗೆ ಅಂಬ್ರೆ ಒಂದು ಕೃಷಿ ಮನೆತನದಿಂದ ಬಂದಂಥ ಒಂದು ಹೆಣ್ಮಗಳಂಬ್ರೆ.
ಒಂದಿನ ಬೆಳಗಿನ ಜಾಮ ಬೇಗ ದೊಡ್ಡಿಕಲ್ ಚಿಕ್ಕಮ್ಮ ಮನೆಗೆ ಎದ್ದಾಳಂಬ್ರೆ, ಎದ್ದು ಮುಖ ಎಲ್ಲ ತೊಳೆದು ತಲೆಯೆಲ್ಲ ಬಾಚಿ ಹೂವೆಲ್ಲ ಮುಡ್ಕೊಂಡು ಸೀದಾ ಅವಳ ಗೆದ್ದೆ ಹತ್ರ ಹೋದಳಮ್ಮ. ಗೆದ್ದೆ ಹತ್ರ ಹೋದ್ದೆ ಅಂತ ಕೇಳಿದ್ರೆ, ದೊಟ್ಟಿ ಹಣಿ ಈ ನೀರು ಮಗುದಿತ್ತಲ್ಲ ದೊಟ್ಟಿ ಮರ್ಗಿ, ಆ ದೊಟ್ಟಿ ಮರ್ಗಿ ಹಂಗೆ ಗೆದ್ದಿಗೆ ನೀರು ಮಗುಕ್ಕೋಸ್ಕರ ಚಿಕ್ಕಮ್ಮ ಬೇಗ ದೊಟ್ಟಿಕಲ್ ಚಿಕ್ಕಮ್ಮ ಬೇಗ ಗೆದ್ದೆ ಹತ್ರ ಹೋದಳಮ್ರೆ. ಆ ದಿನ ಅಷ್ಟೊತ್ತಿಗೆ ಮನೆಗೆ ಅಮ್ಮ ಇರಲಿಲ್ಲ ಅಮ್ರ, ಅಮ್ಮ ಎಲ್ಲ ಬೇರೆ ಮನೆಗೆ ಹೋಯಿರೋ ಅಥವಾ ಪೈಕಿಯರ್ ಮನೆಗೆ ಹೋಯಿರೋ ಎಲ್ಲಿ ಹೋಯಿರೋ ಗೊತ್ತಿಲ್ಲ. ದೊಟ್ಟಿಕಲಮ್ಮನ ಅಮ್ಮ ಮನೆಗಿರಲ್ಲ ಅಮ್ರೆ, ದೊಟ್ಟಿಕಲಮ್ಮ ಒಬ್ಬಳೆ ಮನೆಗಿದ್ದದ್ದು ಸೀದಾ ಗೆದ್ದಿಗೆ ಬಂದಳಮ್ರೆ ನೀರು ಮಗು ಸುರಿಗೆ. ಆ ಮರ್ಗಿ ಅದಾಳಿ ಹೇಳಿದ್ರೆ ಅದನ್ನು ವಿಶಾಲವಾಗಿ ವರ್ಣಿಸಿರಿ ಹೆಂಗಂತ ಹೇಳಿದ್ರೆ, ಇಡೀ ಆಕಾಶಕ್ಕೆ ಒಂದು ಮರ್ಗಿ, ಪಾತಾಳಕ್ಕೆ ಒಂದು ಬಾಮಿ ಅಂಬ್ರೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಮರ್ಗಿ ಅಷ್ಟು ದೊಡ್ಡ ಬಾಮಿ ಅಂದೇಳಿ ಈ ಜಾನಪದದ ವರ್ಣನೆಗೆ ಬಂದದ್ದು. ಈ ಚಿಕ್ಕಮ್ಮ ಅಂಥ ದೊಡ್ಡ ದೊಟ್ಟಿಕಲ್ ಚಿಕ್ಕಮ್ಮ ಅಂಥ ದೊಡ್ಡ ಮರ್ಗಿ ಹಂಗೆ ನೀರು ಮಗುಗೆ ಶುರು ಮಾಡ್ದಾಳಂಬ್ರೆ, ಒಂದು ಮರ್ಗಿ ನೀರು ಮಗ್ದಾಳಂಬ್ರೆ ಇಡೀ ಎಲ್ಲ ಗೆದ್ದಿ ತುಂಬಿ ಹೋಯ್ತಂಬ್ರೆ, ಕಡೆಗೆ ಇನ್ನೊಂದು ಮರ್ಗಿ ನೀರು ಮಗ್ದಾಳಂಬ್ರೆ ಮತ್ತೊಂದಿಷ್ಟು ಗೆದ್ದಿಯೆಲ್ಲ ನೀರು ತುಂಬಿ ಹೋಯ್ತಂಬ್ರೆ, ಕಡೆಗೆ ಚಿಕ್ಕಮ್ಮನಿಗೆ ಒಂಚೂರು ಸಾಕಾಯ್ತಂಬ್ರೆ, ಸಾಕಾರ ಗತಿಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂಕಂಡು ನೀರನ್ನೆಲ್ಲ ಕುಡ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಮತ್ತೆ ಪುನಃ ಮೂರನೇ ಸಲಕ್ಕೆ ಆ ದೊಟ್ಟಿ ಮರ್ಗಿ ಹಂಗೆ ನೀರು ಮಗು ಸುರಿಗೆ, ಅಷ್ಟು ದೊಡ್ಡ ದೊಟ್ಟಿ ಅಂಬದು ಏನಿತ್ತು ಅದು ಹರಿದು ಬಿತ್ತಂಬ್ರೆ, ಹರಿದು ಬೀಳೋಕ್ಕೂ ದೊಟ್ಟಿ ಕಾಲಮ್ಮ ಬಾಮಿಗೆ ಬಿದ್ದದ್ದಂಬ್ರೆ, ಬಾಮಿಗೆ ಬಿದ್ದು ಕಡಿಕೆ ಅಮ್ಮ ಮನೆಗೆ ಬಂದ್ರಮ್ರೆ. ದೊಡ್ಡಿಕಾಲಮ್ಮನ ಮನೆ ಅಮ್ಮ ಮನೆಗೆ ಬಂದು ಕಾಂಬತ್ತಿಗೆ ಎಲ್ಲಿ ಕಂಡ್ರು ದೊಡ್ಡಿಕಾಲಮ್ಮ ಇಲ್ಲಂಬ್ರೆ, ಅಮ್ಮನಿಗೆ ಮಾಸ ಅಂಕ್ಟ ಆಯ್ತಂಬ್ರೆ, ಹುಡ್ಕಂತ ಹೋದಳಂಬ್ರೆ, ಎಲ್ಲರ ಹತ್ರ ಕೇಂದಳಂಬ್ರೆ, ನನ್ನ ಮಗಳು ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂದಳೆ. ಕಡೆಗೆ ಹೀಗೆ ಕೇಂಡು ಹಾಫ್ಸೂರಿಗೆ ಉರ್ಕಿ ತೋಟ, ಆ ತೋಟ ಯಾವುದಂತೇಳಿ ಹೆಸರು ಕೊಟ್ಟಿರು, ಉರ್ಕಿ ತೋಟದ ಬಾಮಿ ಬುಡ್ದಲ್ಲಿ ಹೋಗಿ ಕಾಮ್ಸೂರಿಗೆ ಅಲ್ಲಿ ದೊಟ್ಟಿ ಹರಿದು ಬಿದ್ದದ್ದು ಕಂಡು ಗೊತ್ತಾಯ್ತಮ್ರೆ. ದೊಟ್ಟಿ ಹರಿದು ಬಿದ್ದುಕೊಂಡು ಗೊತ್ತಾರ್ಗತಿ ಅಮ್ಮಂಗೆ ಅನುಮಾನ ಬಂತಂದ್ರೆ, ನನ್ನ ಮಗಳೇ ಏನಾದ್ರು ಇಲ್ಲಿ ನೀರು ಮಗು ಬಂದು ಎಲ್ಲರೂ ಕೆರೆಗಿರಿ ಬಿದ್ದಾಳೆ ಬಾಮಿಗೆ ಬಿದ್ದಾಳೆ ಅಂತಂದಳು ಗಿರೇಸ್ಕೊಂಡಳಂಬ್ರೆ. ಆ ದೊಟ್ಟಿಕಲ ಅಮ್ಮನ ಕೈಯಂಗೆ ಒಂದು ಮುದ್ರದ ಉಂಗಿಲಿದ್ದಿತ್ತಮ್ರೆ, ಆ ಮುದ್ರದ ಉಂಗಿಲನ್ನು ದೊಟ್ಟಿಕಲಮ್ಮ ಬಾಮಿಗೆ ಹಾಕಿ, ನಾನು ಸತ್ತಿದಂಗಿದ್ದು ಹೌದಾರೆ, ನಾನು ಪತಿರೋತೆ ಆದ್ದು ಹೌದಾದಿದ್ರೆ ಇದ್ರಾಗ ಏನಾದ್ರು ಕಂತದ ಹಣ ಇದ್ದಿದ್ರೆ ಈಗಲೇ ಮೇಲೆ ಬರ್ಕಂತೇಳಿ ಆ ಉಂಗುರ ಹಾಕೋಕು ಆ ಬಾಮಿಗೆ ಬಿದ್ದಂಥ ದೊಟ್ಟಿಕಾಲಮ್ಮ ಏನು ಹೆಣ ಮೇಲ್ವ ಅಂತಂಬ್ರೆ. ಹೆಣ ಮೇಲ್ ಬಪ್ಪಕ್ಕೂ ಅಮ್ಮನಿಗೆ ಬೇಜಾರಾಯ್ತಂಬ್ರೆ, ಅಮ್ಮ ಗಟ್ಟಿ ಕೂಗ್ದಾಳಂಬ್ರೆ, ಮರ್ಕದಾಳಂಬ್ರೆ. ಆಗಳಿಕೆ ಆಚೀಚಿಗಿದ್ದಾರೆಲ್ಲ ಸಮಾಧಾನ ಮಾಡ್ರಂಬ್ರೆ, ಸಮಾಧಾನ ಮಾಡಿ ಕಡೆಗೆ ಬಾಮಿಯಿಂದ ದೊಟ್ಟಿಕಲಮ್ಮನ ಹೆಣವನ್ನು ತೆಗೆದು ಈ ಹುಳ ಹಾಲದ ಮಲಗೆದ್ದಂಗೆ ಗಂಧದ ಚಕ್ಕಿಯೆಲ್ಲ ಕೂಡಿ ಆ ಗಂಧದ ಚಕ್ಕಿ ಮೇಲೆಲ್ಲ ದೊಟ್ಟಿಕಲಮ್ಮನ ಇಟ್ಟು ಹೆಣವನ್ನು ಸುಟ್ರಂಬ್ರೆ. ಹೆಣ ಸುಟ್ಟ ಆರ ಮೇಲೆ ಈ ದೊಟ್ಟಿಕಲಮ್ಮ ಅಂತಂದು ಹೇಳಿದ್ರೆ, ದೊಟ್ಟಿಕಲಮ್ಮನ ಅಮ್ಮ ಹೇಳ್ರಮ್ರೆ ಅಂತ ಹೇಳಿದ್ರೆ, ಈ ಏನು ನರಕಾಯ ಇತ್ತು ಇವಳದ್ದು, ಈ ನರಕಾಯ ಇಲ್ಲೇ ಸುಟ್ಟು ಹೋಗಿ ಅವಳ ಆತ್ಮ ಅಂಬದ್ದು ಈ ದೇವಪಿಂಡಕ್ಕೆ ಸೇರಲಿ ಅಂಥೇಳಿ ದೊಟ್ಟಿಕಲಮ್ಮನ ಅಮ್ಮ ಬೇಡ್ಕೊಂಡಳಂಬ್ರೆ. ಹಾಂಗಪ್ಪ ಈ ದೊಟ್ಟಿಕಲಮ್ಮನ ಸುಟ್ಟ ಮೇಲೆ ಅವಳು ಎಂತ ಮಾಡಿದಾಳು, ಸೀದಾ ಗೋಕರ್ಣ ಯಾತ್ರೆಗೆ ಹೋದಳಂಬ್ರೆ. ದೇಹ ಬಿಟ್ಟು ಆತ್ಮ ಗೋಕರ್ಣ ಯಾತ್ರೆಗೆ ಹೋಗಿ ಗೋಕರ್ಣ ಯಾತ್ರದಾಗೆಲ್ಲ ಶುದ್ಧ ಆಗಿ ಅಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ವಂದನೆ ಮಾಡಿ ಕೈ ಮುಗ್ದು ಕೇಳ್ಕೊಂಡಳಂಬ್ರೆ, ಸ್ವಾಮಿ ಮಂಜುನಾಥ ಒಡೆಯ ನಂಗೆ ನಿಲ್ಲಕ್ಕೆ ಒಂದು ಒಳ್ಳೆಯ ಸ್ಥಳವನ್ನು ಕೊಡು ನೀನು, ಒಳ್ಳೆ ನಂಗೊಂದು ಏನು ಪ್ರಥಮ ಸ್ಥಾನ ಒಳ್ಳೆ ಜಾಗವನ್ನು ಕೊಡು ನಿಲುಗಡೆಗೆ, ಯಾವ ಜಾಗ ನೀನು ತೋರಿಸಿಕೊಡು ಅಂತ ಹೇಳಿ ಬೇಡ್ಕೊಂಡಳಂಬ್ರೆ. ಆಗಳಿಕೆ ಧರ್ಮಸ್ಥಳ ಮಂಜುನಾಥ ದೇವರು ಸೀದಾ ತೋರಿಸಿಬಿಟ್ಟು ನಮ್ರೆ. ಅದು ಎಲ್ಲಿ ಕೇಳದಿದ್ರೆ ಮಾರಣಕಟ್ಟಿ, ಮಾರಣಕಟ್ಟೆ ಅಂತ ತೋರಿಸಿದ ಮೇಲೆ ದೊಟ್ಟಿಕಲಮ್ಮ ಸೀದಾ ಹೋಗಿ ಮಾರಣಕಟ್ಟೆಗೆ ನೆಲೆ ನಿಂತಾಳಂಬ್ರೆ. ಮಾರಣಕಟ್ಟೆಗೆ ನೆಲೆ ನಿಂತಾರ ಮೇಲೆ ಮಾರಣಕಟ್ಟೆ ಈ ಮುಕಾಲ್ ಶೆಟ್ಟರಿಗೆ ಅಂತ ಹೇಳಿದ್ರೆ ಅಲ್ಲಿನ ಮುಕ್ತೇಶ್ವರರಿಗೆ ಕನಸು ಬಿತ್ತಂಬ್ರೆ, ಎಂತ ಅಂತ ಹೇಳಿದ್ರೆ ನಂಗೊಂದು ಒಳ್ಳೆ ಗುಡಿ ಕಟ್ಟಿ ನಂಗೊಂದು ಒಳ್ಳೆಯದು ನೀ ಅದಕ್ಕೆ ಒಂದು ಕಲೆ ಕೊಡ್ಕು ಅಂಥೇಳಿ ಕನಸು ಬಿತ್ತಂಬ್ರೆ. ಅದ್ರ ಲೆಕ್ಕದಂಗೆ ಅಲ್ಲಿನ ಏನು ಮುಕ್ತೇಶ್ವರ ಇದ್ದರು ಒಂದು ಒಳ್ಳೆ ಗುಡಿ ಕಟ್ಟಿ ತಾಯಿಗೆ ಒಂದು ಅಲ್ಲಿ ಒಂದು ಒಳ್ಳೆಯ ಒಂದು ಕಲೆಯನ್ನು ಕೊಟ್ರಂಬ್ರೆ. ಆ ದಿವಸದಿಂದ ದೊಟ್ಟಿಕಾಲಮ್ಮ ಮಾರಣಕಟ್ಟಿ ಹಾಗೆ ಮೂಡೂರು ಹಾಗೆ ಬೇರೆ ಬೇರೆ ಇಲ್ಲ ನಮ್ಮ ನೈಲಾಡಿಗೆ ಬಂದರೆ ನೈಲಾಡಿ ಹಾಗೆ ಬೇರೆ ಬೇರೆ ಸುಮಾರು ಬದಿ ಆಯಾ ಕ್ಷೇತ್ರದಂಗೆಲ್ಲ ನಮ್ಮ ದೊಟ್ಟಿಕಾಲಮ್ಮ ಅಲ್ಲಲ್ಲಲ್ಲಿ ನಿಂತ್ಕೊಂಡು ಹೋಗಿ ಇವತ್ತಿನವರೆಗೂ ಈ ಭಕ್ತರ ಕಷ್ಟ ಏನಿತ್ತು ಅದನ್ನೆಲ್ಲ ನಿವಾರಣೆ ಮಾಡಿ ಎಲ್ಲರಿಗೂ ಒಂದು ಅಭಯ ಕೊಡುವ ದೇವತೆ ಆಗಿ ಒಂದು ದೈವಿ ಆಗಿ ಇವತ್ತಿನವರೆಗೂ ನಮ್ಮ ಭಾಗದಾಗೆಲ್ಲ ಪೂಜೆಯನ್ನು ಪಡ್ಕೊತಿದ್ರು. ಹಾಗೆ ಈ ತುಳುನಾಡು ಬದಿಗೆ ಹೋದಾಗಲು ಕೆಲವರು ಹೇಳ್ತಾರೆ ಈ ಚಿಕ್ಕಮ್ಮಂಗೆಲ್ಲ ಅಲ್ಲಿ ಬೇರೆ ಬೇರೆ ಹೆಸರಿತ್ತಂತೇಳಿ, ಇದೇ ದೈವವನ್ನು ಅಲ್ಲಿ ಬೇರೆ ಹೆಸರಿನಂಗೆ ಕರೀತಾರೆ ಅಂತೇಳಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಈ ಚಿಕ್ಕಮ್ಮ ಹಳಿಯಮ್ಮ ಅವ್ರ ಪರಿವಾರ ಪೂರ ಈಚೆ ಬದಿದಾಪ್ಕೊ ಅವ್ರ ಈಚೆಯರಿಗೆ ಆಚೆ ಬದಂಗೆ ಅವರದ್ದು ಹೆಸರಲ್ಲಿ ಕೇಂಡು ಬತ್ತಿಲ್ಲ ಅಂತೇಳಿ ಕೆಲವರು ಹೇಳ್ತಾರೆ. ಅದು ಅವರವರ ಕಲ್ಪನೆಗೆ ಮತ್ತು ಅವರವರ ನಂಬಿಕೆ ಬಿಟ್ಟಂತೆ ಇತ್ತು. ಇದು ದೊಟ್ಟಿಕಲಮ್ಮನ ಕಥೆ. ಇವತ್ತಿನ ಸಂಚಿಕೆಗೆ ನನಗೆ ತಿಳಿದಂತಹ ಹಿರಿಯರು ಹೇಳಿದಂತಹ ಒಂದು ಎರಡು ದೇವರ ಕಥೆ ಹೇಳಿತ್ತು, ಒಂದು ದೈವದ ಕಥೆ ಹೇಳಿತ್ತು, ಒಂದು ಹಳಿಯಮ್ಮ ಮತ್ತು ಇನ್ನೊಂದು ದೊಟ್ಟಿಕಲಮ್ಮಂದ. ಹಾಗೆ ಇನ್ನು ಮುಂದಿನ ಸಂಚಿಕೆಗೆ ಬೇರೆ ಬೇರೆ ಇತ್ತು, ಮಾಸ್ತಿ ಅಮ್ಮ, ಭದ್ರಮಾಂಕಾಳಿ, ಹಾಗೆ ಕಾರ್ತಿ ಅಮ್ಮ, ಇನ್ನು ಬೇರೆ ಬೇರೆ ಸುಮಾರು ಬೇರೆ ಬೇರೆ ದೈವದ್ದೆಲ್ಲ ಕಥೆ ಹೇಳೋಕ್ಕಿತ್ತು. ಇವತ್ತು ಇದು ಎರಡು ಕಥೆಯನ್ನು ಹೇಳಿತ್ತು. ಹಾಗೆ ಇವತ್ತಿನ ಸಂಚಿಕೆ ಮುಗಿಸೋ ಹೊತ್ತಿಗೆ ಆ ಕೇರಿಗೆ ಒಂದು ಪ್ರಶ್ನೆ, ಅದೇ ಅಂತ ಕೇಳೋದಿದ್ರೆ ಸಾಪ್ ಮಾಡಿ ಕೇಳ್ಕಣಿ.
ಉಗ್ರೂಮ ಅಂದರೆ ಅಂತ, ಉಗ್ರೂಮು ಅಂತ ಕೆಲವರು, ಉಗ್ರೂಮ ಅಂತ ಎರಡು ಹತ್ತು, ಉಗ್ರೂಮ ಉಗ್ರೂಮು ಎರಡು ಹತ್ತು. ಈ ಶಬ್ದದ ಅರ್ಥವನ್ನು, ಸಮಾನಾರ್ಥಕ ಪದವನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿದ್ದೀನಿ. ಕಳಿಸಿಕೊಡೋದು ಹೇಗಳಿಕೆ ಅಂದರೆ ನಾಳೆ ಬಯಸರಿ 6 ಗಂಟೆ ಅಂತ ಹೇಳಿದ್ರೆ ಆದಿತ್ಯವಾರ ಬಯಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿ. ನಿಮ್ಮ ಉತ್ತರ ಸರಿಯಾದಿದ್ದರೆ ಮುಂದಿನ ಸಂಚಿಕೆ ಹಂಗೆ ನಿಮ್ಮ ಹೆಸರು ಹಾಗೆ ಫೋಟೋವನ್ನು ಹಾಕುತ್ತೆ. ಎಲ್ಲರಿಗೂ ಧನ್ಯವಾದಗಳು.